ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ಮನಿ ಸೇವಿಂಗ್ ಟಿಪ್ಸ್ಗೆ ಯಾವ ರೀತಿ ಮೋಟಿವೇಟ್ ಆಗೋದು ಆ್ಯಂಡ್ ನೆಕ್ಸ್ಟು ಅದನ್ನು ಹಾಗೆ ಕಂಟಿನ್ಯೂಸ್ ಆಗಿ ಹೇಗೆ ನಡೆಸೋದು, ಯಾವ್ಯಾವ ಒಳ್ಳೊಳ್ಳೆ ವಿಧಾನಗಳನ್ನ ನಾವು ಪಾಲನೆ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಕೈಲೂ ದುಡ್ಡನ್ನು ಕೂಡಿಡೋದಕ್ಕೆ ಸಾಧ್ಯ. ಸೊ ಮನಿ ಸೇವಿಂಗ್ ಟಿಪ್ಸೇ ಇವತ್ತು, ಓಕೆನಾ? ಸೊ ಏನಂತಂದರೆ, ಮೊನ್ನೆ ಹಾಕಿದ ವಿಡಿಯೋದಲ್ಲಿ ತುಂಬ ಜನ ಹೆಂಗೆ ಕೇಳಿದ್ರಿ ಅಂದರೆ, ಹೇಗೆ ಸೇವ್ ಮಾಡೋದು, ಹೇಗೆ ಸೇವ್ ಮಾಡೋದು, ಮತ್ತು ಬಂದು ಕೈಯಲ್ಲಿ ದುಡ್ಡು ನಿಲ್ಲದೇ ಇಲ್ಲ, ನಾವೆಷ್ಟೇ ಸೇವ್ ಮಾಡಿದ್ರು ಕೂಡ ಪರ್ಟಿಕ್ಯುಲರ್ ಒಂದು ಟೈಮಲ್ಲಿ ಬಂದು ಅದು ಕೈ ಬಿಟ್ಟು ಹೋಗುತ್ತೆ, ದುಡ್ಡೆಲ್ಲ ಕೈ ಬಿಟ್ಟು ಹೋಗುತ್ತೆ, ಏನು ಮಾಡೋದು ಅನ್ನೋ ಥರನೇ ಕ್ವೆಶನ್ಸ್ ಕೇಳಿದ್ದು. ಸೊ ಹಾಗಾಗಿ ಯಾವ ರೀತಿ ಮನಸ್ಸನ್ನು ಬಂದು ನಾವು ಕಂಟ್ರೋಲ್ ಮಾಡೋದು ದುಡ್ಡು ಕೂಡಿಡೋವಾಗ ಆ್ಯಂಡ್ ನೆಕ್ಸ್ಟು ಖರ್ಚು ಮಾಡಬಾರ್ದು ಅಂತ ಯಾವ ರೀತಿ ನಾವು ಮನಸ್ಸನ್ನು ಬಂದು ದೃಢವಾಗಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ವಿಡಿಯೋ ನಾನು ಹಾಕಿದ್ದೆ. ಸೊ ಇವಾಗ ಬಂದು ಕೆಲವೊಂದು ಟಿಪ್ಸು ಇನ್ನೂ ಯಾವ ಥರ ಇದ್ದರೆ ಒಳ್ಳೆಯದು ಅನ್ನೋ ಥರ, ಯಾವ್ಯಾವ ಮೂಲಗಳಲ್ಲಿ ನಾವು ಸೇರಿಸಿಡ್ಬೋದು ಅನ್ನೋ ಥರ. ಸೊ ನೀವು ಫಸ್ಟಾಗಿ ನಾನು ಹೇಳ್ತೀನಿ, ನಿಮ್ಮದೇನಾದರೂ ಬ್ಯಾಂಕ್, ನೀವು SBI ಇಲ್ಲಾಂದರೆ ಇಂಡಿಯನ್ ಯೂನಿಯನ್ ಬ್ಯಾಂಕ್ಸು, ಕೆಲವೊಂದು ಬ್ಯಾಂಕ್ಸ್ ಎಲ್ಲ ಇದಾವಲ್ಲ, ಅಲ್ಲಿ ಹೋಗಿ ನೀವು ಸೇವಿಂಗ್ ಏನೇನು ಸ್ಕೀಮ್ ಇದೆ ಕೇಳ್ಕೊಳ್ಳಿ. ಈಗೆಲ್ಲನೂ ಚೇಂಜ್ ಆಗಿದೆ ಕೆಲವೊಂದು, ನನಗೆ ಗೊತ್ತಿರೋ ಪ್ರಕಾರ ತುಂಬ ಚೇಂಜಸ್ ಆಗಿದೆ. ನೀವು ಹೋಗಿ ಕೇಳ್ಕೊಳ್ಳಿ ಫಸ್ಟಾಗಿ. ಆ್ಯಂಡ್ ನೆಕ್ಸ್ಟ್ ಬಂದು ರೆಕರಿಂಗ್ ಡೆಪಾಸಿಟ್ ಅಂತ ಬರುತ್ತೆ. ಕೆಲವೊಬ್ರಿಗೆ ಕೆಲವು ಬಂದು ಬರೀ ಫಿಕ್ಸ್ಡ್ ಡೆಪಾಸಿಟ್ ಅಂತ ಬರುತ್ತೆ, ಕೆಲವೊಂದು ಹಾಕಿ ಹಾಗೆ ಎತ್ಕೋಬೋದು, ಕೆಲವೊಂದು ಬಂದು 6 months once ಈ ರೀತಿ ಎತ್ಕೊಳ್ಳೋ ರೀತಿ ಇರುತ್ತೆ, ಇಷ್ಟು ವರ್ಷದೊಳಗಡೆ ಎತ್ಕೋಬೋದು ಹಾಕ್ಬೋದು ಆ ಥರ ಎಲ್ಲ ಸ್ಕೀಮ್ಸ್ ಇರುತ್ತೆ. ಸೊ ಅದನ್ನು ಸರಿಯಾಗಿ ವಿಚಾರಿಸಿ ನೀವು ಬಂದು ಅದನ್ನು ಸ್ಕೀಮಲ್ಲಿ ನೀವು ಸೇರ್ಕೋಬೋದು. ಆ್ಯಂಡ್ ನೆಕ್ಸ್ಟು ಮಕ್ಳಿಗೆಲ್ಲ ಹೇಗೆ ಸೇರಿಸೋದು ಅಂತ ಕೇಳಿದ್ದೀರಾ. ಯಾವಾಗಲೂ ಒಂದ್ಸಲ ಸೇರಿಸಿದ್ರೆ ಸಾಲದು ಮಕ್ಳಿಗೆ. ಮಕ್ಳಿಗೆ ಬಂದು ಯಾವಾಗಲೂ ಕಂಟಿನ್ಯೂಸ್ ಆಗಿ ತಿಂಗಳು ಇಷ್ಟು ದುಡ್ಡು ಅಂತ ಹಾಕಬೇಕು. ಈಗ ನೀವು ಹೆವಿ ಬಜೆಟ್ ಸ್ಕೂಲಲ್ಲಿ ಹಾಕಿದ್ದೀರಾ ಅಂತಂದರೆ ಹೆವಿಯಾಗಿ ಸೇವ್ ಮಾಡಬೇಕಾಗತ್ತೆ. ಈಗ ಪರ್ ಇಯರ್ ನಿಮಗೆ 1 lakh ಖರ್ಚು ಬರುತ್ತೆ ಒಂದು ಪಾಪುಗೆ ಅಂತಂದರೆ, ನೀವು ಅಟ್ಲೀಸ್ಟ್ ತಿಂಗಳಿಗೆ 10,000 ಆದರೂ ಎತ್ತಿಡಲೇಬೇಕು. 8,000 ಆದರೂ ಪಕ್ಕಕ್ಕೆ ಎತ್ತಿಡಲೇಬೇಕು. ಒಂದು ವೇಳೆ ನಿಮಗೆ ಖರ್ಚು ಜಸ್ಟ್ ಒಂದು 40,000 ಬರ್ತಾ ಇದೆ ಅಂತಂದರೆ, ಹೇಗೂ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಲೆಕ್ಕ ಹಾಕಿದ್ರು ನೀವು ಸಿಟಿಯಲ್ಲಿ ಇರೋರಾದರೆ 40,000 ಖರ್ಚು ಬಂದೇ ಬರುತ್ತೆ, ವಿಲೇಜ್ ಸೈಡಲ್ಲೇ ಬರುತ್ತೆ ಅಷ್ಟು. ಸೊ ನಿಮಗೂ ಕೂಡ ಬರ್ಬೋದು. ಅದೊಂದು ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಸ್ಕೂಲ್ಸ್ ಮೇಲೆ ಡಿಪೆಂಡಬಲ್ ಆಗುತ್ತೆ. ಈಗ ಸ್ಕೂಲ್ ಸ್ಟಾರ್ಟ್ ಆಗುವಾಗ ನಿಮಗೆ 3 months ಒನ್ಸ್ ಕಟ್ಟೋ ಥರ ಕೊಡ್ತಾರೆ, 3 installments ಕೊಡ್ತಾರೆ. ಸೊ ಅದು ಬಂದು ಸ್ಕೂಲ್ ಮುಗಿಯೋದ್ರೊಳಗಡೆ ನಿಮಗೆ 3 ಚಾನ್ಸ್ ಇರುತ್ತೆ, ನೀವು ದುಡ್ಡನ್ನು ಕಟ್ಕೋಬೋದು. ಆ ಥರ ಇರುತ್ತೆ ಅಂದರೆ ಸ್ಕೂಲ್ ಫೀಸ್ ಒಂದು ಅರ್ಧ, ಮತ್ತು ಬಂದು ಬಸ್ ಫೀಸ್ ಸ್ವಲ್ಪ, ಆ ರೀತಿ. ಸೊ ಬುಕ್ಸು ಯೂನಿಫಾರ್ಮ್ ಕರೆಕ್ಟಾಗಿ ಕಂಪ್ಲೀಟಾಗಿ ಫುಲ್ ದುಡ್ಡು ಕಟ್ಟಿ ತೊಗೊಳ್ಳೇಬೇಕು. ನಾನು ಯಾವ ಥರ ಮಾಡ್ತೀನಿ ಅಂದರೆ, ಮೊದಲೆಲ್ಲನೂ ಅರ್ಧ ವರ್ಷದ್ದು ಫುಲ್ ಕಟ್ಬಿಡ್ತಿದ್ದೆ, ಈಗ ಆ ಥರ ಮಾಡಲ್ಲ. ಒಂದೊಂದು ಇನ್ಸ್ಟಾಲ್ಮೆಂಟ್ ಏನಿರುತ್ತೋ ಅದನ್ನು ಕಟ್ತೀನಿ. ಸೊ ಫಸ್ಟ್ ಬಂದು ಪ್ರಜ್ವಲ್ ಒಬ್ಬನೇ ಸ್ಕೂಲ್ ಹೋಗ್ತಾ ಇದ್ದಿದ್ದರಿಂದ ನಾನು ಫುಲ್ ಕಟ್ಬಿಡ್ತಿದ್ದೆ, ಫುಲ್ ಆಗೇ ಪೇ ಮಾಡಿಬಿಟ್ಟಿದ್ದೆ. ಹಾಗೆ ಇವನಿಗೆ ಸ್ಟಾರ್ಟ್ ಆದಮೇಲೆ ಅರ್ಧರ್ಧನೂ ಕಟ್ಟಿದ್ದೀನಿ, 1 ವರ್ಷಕ್ಕೆ 2 ಕಟ್ಟಿದ್ದೀನಿ. ಬಟ್ ಇವಾಗ ಆ ಥರ ಮಾಡ್ತಾ ಇಲ್ಲ. ಇವಾಗ ಏನು ಮಾಡ್ತಿದ್ದೀನಿ ಅಂದರೆ, ಫಸ್ಟು ಸ್ಕೂಲ್ ಫೀಸಸ್ಸು ಇಬ್ರಿಗೂ ಸೇರಿನೂ ಕಟ್ತೀನಿ, ಒಂದೊಂದು ಇನ್ಸ್ಟಾಲ್ಮೆಂಟ್ ಕಟ್ತೀನಿ. ಆ್ಯಂಡ್ ನೆಕ್ಸ್ಟು ಹೇಗೂ ಬಸ್ದು ಅಷ್ಟೇ ಆಫ್ ಕಟ್ಬಿಡ್ತೀನಿ ಬಸ್ದು. ಮತ್ತು ಬುಕ್ಸ್ದು ಬಂದು ಫುಲ್ಲಾಗೆ ಪೇ ಮಾಡಿ ತೊಗೋಬೇಕು. ಆ್ಯಂಡ್ ನೆಕ್ಸ್ಟ್ ಯೂನಿಫಾರ್ಮ್ಸು ತೊಗೋಬೇಕು. ಯೂನಿಫಾರ್ಮ್ಸು ದೊಡ್ಡ ಪಾಪು ದೊಡ್ಡ ಮಗಂದು ಚಿಕ್ಕವಂಗಾಗೋ ಥರ ಇದ್ದರೆ, ಶರ್ಟ್ಸ್ ಕೆಲವೊಂದು ಪ್ಯಾಂಟ್ಸ್ ಆ ಥರ ಎಲ್ಲ ಆಗೋ ಥರ ಇದ್ದರೆ ಅದನ್ನೇ ಯೂಸ್ ಮಾಡ್ತೀನಿ, ಇಲ್ಲ ಅಂತಂದರೆ ನಾನು ಅದನ್ನು ಬಂದು ಹೊಸದಾಗೆ ಮಕ್ಕಳಿಗೆ ತೊಗೋತೀನಿ. ಸೊ ಈ ರೀತಿ ಮಾಡೋದು, ತೊಗೊಳ್ಳೋವಾಗೆ ಒಂದು ಸೈಜ್ ದೊಡ್ಡದಾಗೆ ತೊಗೊಳ್ಳೋದು. ಸೊ ಈ ರೀತಿ ಡ್ರೆಸ್ಗಳನ್ನು ಬೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಸ್ಕೂಲ್ ಫೀಸ್ ಕೂಡ ಈ ರೀತಿಯೇ ಕಟ್ಟೋದು. ಸೊ ಒಂದು ಇನ್ಸ್ಟಾಲ್ಮೆಂಟಲ್ಲಿ ಈ ರೀತಿ ನಮಗೊಂದು ಒಂದು ಅಮೌಂಟ್ ಬಂದ್ಬಿಡುತ್ತೆ. ಟೋಟಲಾಗಿ ಒಂದು 40,000 ಖರ್ಚಾದರೂ ಒಂದು ಇನ್ಸ್ಟಾಲ್ಮೆಂಟಲ್ಲಿ ಬುಕ್ಸು ಯೂನಿಫಾರ್ಮ್ಸ್ ಎಲ್ಲ ಸೇರಿಸಿ ನಾನು ಹೇಳ್ತಾ ಇರೋದು. ಅದನ್ನು ಬಿಟ್ಟರೆ ನೆಕ್ಸ್ಟ್ ಟೈಮು ಬುಕ್ಸ್ ಯೂನಿಫಾರ್ಮ್ಸ್ ಬಿಟ್ಟರೆ ನಮಗೊಂದು 27,000-28,000 ಆ ಥರ ಇಬ್ಬರಿಂದ ಬರುತ್ತೆ, ಅಂದರೆ ಸ್ಕೂಲ್ ಫೀಸು ಬಸ್ ಫೀಸ್ದು ಸೇರಿ. ನೆಕ್ಸ್ಟ್ ಬಂದು ಬರೀ ಸ್ಕೂಲ್ ಫೀಸ್ದು ಬರುತ್ತೆ, ಯಾಕಂದರೆ ಬಸ್ ಫೀಸ್ದು 2 installmentಲ್ಲೇ ಕಟ್ಟಿ ಕೊಡೋದು, ಓಕೆನಾ? ಸೊ ಈ ರೀತಿ ಸ್ಕೂಲ್ಸ್ದೆಲ್ಲನೂ ಕಟ್ಟೋದು. ಸೊ ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಅಟ್ಲೀಸ್ಟ್ ತಿಂಗಳಿಗೆ ಮನೆಯವ್ರು ಹೇಗೂ ಕೊಟ್ಟೆ ಕೊಡ್ತಾರೆ, ನಮ್ಮ ಮನೇಲಿ ಸ್ಕೂಲ್ ಫೀಸ್ ಕಟ್ಟಬೇಕು ಅಂತಂದರೆ ಕೊಡ್ತಾರೆ. ಒಂದು ವೇಳೆ ಅವ್ರಿಗೇನಾದರೂ ಸ್ಟಕ್ ಆಗಿತ್ತು ದುಡ್ಡುಗಳು ಅಂತಂದರೆ, ನಾನೇನು ಮಾಡ್ತೀನಿ ಅಂದರೆ, ನಾನು ಸೇವ್ ಮಾಡಿರೋದ್ರಲ್ಲಿ ಫಸ್ಟ್ ಕಟ್ಬಿಡ್ತೀನಿ, ಆಮೇಲೆ ಮನೆಯವರು ನಾನು ಕೊಡ್ತೀನಿ ಅಂತ ಹೇಳ್ತಾರೆ, ನಾನು ಅವ್ರ ಹತ್ರ ತಗೋತೀನಿ. ಸೊ ಈ ರೀತಿ ನಮ್ಮ ಮನೆಯಲ್ಲಿ ನಾವು ಮಾಡ್ತಾ ಇರೋದು. ಸೊ ನಾನೇನು ಮಾಡ್ತೀನಿ ಅಂದರೆ, ಪರ್ಟಿಕ್ಯುಲರ್ ಆಗಿ ಸ್ಕೂಲ್ ಫೀಸ್ಗೆ ಅಂತಲೇ ಪಕ್ಕಕ್ಕೇನು ಎತ್ತಿಡಲ್ಲ, ಒಂದಿಷ್ಟು ದುಡ್ಡು ಅಂತ ಕೂಡಿಡೋದು. ಮುಂದೆ ಏನು ಖರ್ಚು ಬರಬಹುದು, ಸ್ಕೂಲ್ ಫೀಸ್ ಬರುತ್ತಾ, ಓಕೆ ಮನೆಯವ್ರಿಗೆ ಗೊತ್ತಿಲ್ಲದಂಗೆ ಒಂದಿಷ್ಟು ದುಡ್ಡು ಎತ್ತಿಡೋಣ, ಒಂದು 10,000-15,000 ಎತ್ತಿಡೋಣ. ಏನಂತಂದರೆ, ಒಂದು 10,000 ಇಲ್ಲಾಂತಂದರೆ ಒಂದು
30,000 ಈ ರೀತಿ ಬಂದು ಸ್ಕೂಲ್ಗೆ ಸ್ಕೂಲ್ ಫೀಸ್ಗೆ ಅಂತಲೇ ಎತ್ತಿಡಬೇಕು ಅಂತಲೇ ಅಂದ್ಕೊಳ್ಳೋದು. ಬಟ್ ಕೆಲವು ಟೈಮಲ್ಲಿ ಆಗಲ್ಲ. ನಾನೇನು ಮಾಡ್ತೀನಿ ಅಂತಂದರೆ ಮನೆಯವ್ರು ಕಟ್ಟೋದ್ರಿಂದ ನನಗದ್ರ ಹೊರೆ ಬಂದು ಅಷ್ಟಾಗಿರಲ್ಲ. ಒಂದು ವೇಳೆ ನಿಮ್ಮ ಮನೇಲಿ ನೀವೇ ಕಟ್ಟಬೇಕು ಅನ್ನೋ ಥರ ಪರಿಸ್ಥಿತಿಗಳಿತ್ತು ಕೆಲವೊಂದು ಟೈಮಲ್ಲಿ ಅಂದರೆ, ನೀವು ಮುನ್ನೆಚ್ಚರಿಕೆಯಿಂದ ಅಕಸ್ಮಾತ್ ಯಾರ ಹತ್ರ ಆದರೂ ನೀವು ಬಡ್ಡಿಗೋ ಇಲ್ಲ ಕೈ ಬದಲಾಗೋ ಯಾರ ಹತ್ರ ಆದರೂ ತೊಗೊಂಡು ನೀವು ಸ್ಕೂಲ್ ಫೀಸ್ ಕಟ್ಟಿದ್ದೀರಾ ಅಂದರೆ, ಇನ್ನು ಮುಂದಕ್ಕೆ ಆ ರೀತಿ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ಏನು ಹೇಳ್ತೀನಿ ಅಂದರೆ, ಒಂದು ತಿಂಗಳು ತಿಂಗಳು ಇಷ್ಟು ದುಡ್ಡು ಅಂತ, ಒಂದು 10,000 ಇಲ್ಲಾಂದರೆ ಒಂದು 20,000 ಇಲ್ಲಾಂದರೆ ಒಂದು 30,000 ಬಂದು ನೀವು ಸ್ಕೂಲ್ ಫೀಸ್ಗೆ ಅಂತ ಹೇಳ್ಬಿಟ್ಟು ಪಕ್ಕ ಹಾಕೊಂಡು ಹೋಗ್ತಾ ಇರಬೇಕು. ಅದೇನಾಗುತ್ತೆ ಅಂದರೆ, ನಿಮಗೆ ಮನೇಲಿ ಇಟ್ಕೊಳ್ಳೋದಕ್ಕಿಂತ ಆದಷ್ಟು ಬ್ಯಾಂಕನ್ನು ಹಾಕಿಡೋದು ತುಂಬ ಒಳ್ಳೆಯದು. ಒಂದು ವೇಳೆ ಯಾರಿಗೂ ಗೊತ್ತಿಲ್ಲದ ಹಾಗೆ ನಾನು ಸೇವ್ ಮಾಡ್ತಾ ಇದ್ದೀನಿ, ನಾನು ಹೇಗೆ ಸೇವ್ ಮಾಡೋದು ಅಂತ ನೀವು ಕೇಳಿದ್ರೆ, ಖಂಡಿತವಾಗ್ಲೂ ಮನೆಗೆ ಗೊತ್ತಾದಂಗೆ ಮಾಡೋ ಹಾಗಿದ್ರೆ ನೀವು ಬ್ಯಾಂಕಲ್ಲಿ ಹಾಕಿರ್ತೀರಿ. ಮನೇಲಿದ್ದರೆ ಹೇಗಾದರೂ ಖರ್ಚಾಗ್ಬಿಡುತ್ತೆ. ನೀವು ಬ್ಯಾಂಕಲ್ಲಿ ಹಾಕೋಕ್ಕೆ ನನಗೆ ಅಷ್ಟೊಂದು ಇದಿಲ್ಲ, ನಾನು ಹೋಗಿ ಬರೋಕ್ಕಾಗಲ್ಲ, ನಾನು ಮನೇಲೇ ಎತ್ತಿಡಬೇಕು ಅಂದರೆ ಮನೇಲೇ ಎತ್ತಿಡಿ, ಪರವಾಗಿಲ್ಲ. ಅಂದರೆ ನಿಮ್ಮ ಮನಸ್ಸು ಸ್ಟ್ರಾಂಗ್ ಆಗಿರಬೇಕಷ್ಟೇ, ಯಾವುದಕ್ಕೂ ಅನ್ನಿಸ್ರಾಗಿ ಖರ್ಚು ಮಾಡಬಾರ್ದು. ಸೊ ಮನೇಲೇ ಎತ್ತಿಡಿ, ಪಕ್ಕ ಅದನ್ನು ಒಂದು ಸ್ವಲ್ಪ ದುಡ್ಡು ಹಾಕ್ತಾ ಹೋಗ್ತಾ ಬಂದರೆ ಅದು ಬಂದು ಒಂದು ಸ್ವಲ್ಪನೇ ನಿಮಗೆ ಬಂದದ್ದು ಒಂದು ಉತ್ತಮವಾದಂಥ ಬೆಲೆಯಾಗಿ ಬೆಳೆದಿರುತ್ತೆ. ಸೊ ನೀವು ನೆಕ್ಸ್ಟ್ ಇಯರ್ ಸ್ಕೂಲ್ ಫೀಸ್ ಕಟ್ಟುವಾಗ ನಿಮಗೆ ಭಯ ಇಲ್ದಿರ, ಯಾರ ಹತ್ರನೂ ಕೇಳದೆ ಬಂದು ಒಡವೆ ಇಡದೆ ಬಡ್ಡಿಗೆ ತಗೊಳ್ಳದೆ ನೀವು ನೆಮ್ಮದಿಯಾಗಿ ಸ್ಕೂಲ್ ಫೀಸನ್ನು ಬಂದು ಕಟ್ಕೋಬೋದು. ಅಟ್ಲೀಸ್ಟ್ ನಿಮ್ಮ ಮಗುಗೆ ಎಷ್ಟು ಖರ್ಚು ಬರುತ್ತೆ, ನಿಮ್ಗೆ ಸಂಬಳಕ್ಕೂ ಮೀರಿ ನೀವು ಬಂದು ಸ್ಕೂಲ್ಗೆ ಹಾಕಿದ್ದೀರಾ, ಅದೆಲ್ಲ ಸ್ವಲ್ಪ ನೋಡ್ಕೊಳ್ಳಿ. ನೀವು ಸಾಲ ಮಾಡಿ ಮಗುನ ಓದಿಸೋ ಥರ ಎಲ್ಲ ಸ್ಕೂಲ್ಗೆ ಹಾಕಬಾರ್ದು. ಒಂದು ಬೆಸ್ಟ್ ಸ್ಕೂಲಲ್ಲೇ ಸಿಂಪಲ್ಲಾಗಿ ಒಂದು ಖರ್ಚು ಬರುವಂಥ ಸ್ಕೂಲಲ್ಲಿ ಹಾಕಿದ್ರೆ ಸಾಕು, ಅದು ಬಿಟ್ಟು ನೀವು ಜಾಸ್ತಿ ಖರ್ಚು ಬರುವಂಥ ಸ್ಕೂಲ್ಗಳಿಗೆ ಹಾಕಿದ್ರೆ ಖಂಡಿತವಾಗ್ಲೂ ಹೊರೆ ಆಗುತ್ತೆ. ಸೊ ಹಾಗಾಗಿ ಸಿಂಪಲ್ಲಾಗಿ ಸ್ಕೂಲ್ಗೆ ಹಾಕ್ಕೊಳ್ಳಿ. ನಿಮಗೆ ಒಂದು 30,000 ಒಂದು ಮಗುವಿಂದ ಖರ್ಚು ಬರುತ್ತೆ ಅಂತಂದರೆ, ಒಂದು ಮಗುವಿಂದ ನೀವು ತಿಂಗಳು ಒಂದು 3,000 ಪಕ್ಕಕ್ಕೆ ಹಾಕಿರ್ತೀರಿ, ಇನ್ನೊಂದು ಪಾಪಗೂ 3,000 ಪಕ್ಕಕ್ಕೆ ಹಾಕಿರ್ತೀರಿ. ಸೊ ಒಂದು 3,000 ಅಂದರೂ 6,000 ಅಂದ್ರೂ ವರ್ಷಕ್ಕೆ ಬಂದು 72,000 ಪಕ್ಕಕ್ಕೆ ಎತ್ತಿಟ್ಟಾಗುತ್ತೆ ಆಗುತ್ತೆ. ಸೊ ನೆಕ್ಸ್ಟ್ ಇಯರು ಸ್ಕೂಲ್ ಫೀಸ್ ಏನಾದರೂ ಇನ್ಕ್ರೀಸ್ ಮಾಡಿದ್ರೆ, ಒಂದು ವೇಳೆ ಬುಕ್ಸ್ ಫೀಸ್ ಜಾಸ್ತಿ ಆಗಿದ್ರೆ, ಇಲ್ಲ ಯೂನಿಫಾರ್ಮ್ ತಗೋಬೇಕು, ಶೂಸ್ ತಗೋಬೇಕು ಅಂದರೆ, ಈ ಮಿಕ್ಕಿರೋ ದುಡ್ಡು ಬಂದು ಉಳ್ಕೊಂಡಿರುತ್ತಲ್ಲ 12,000 ಎಕ್ಸ್ಟ್ರಾ, ಸೊ ಅದು ಬಂದು ನೀವು ಎಕ್ಸ್ಟ್ರಾ ಖರ್ಚಾಗಿ ಯೂಸ್ ಮಾಡ್ಬೋದು, ಇಲ್ಲ ಅದನ್ನು ಸೇವಿಂಗ್ ಆಗಿ ಎತ್ತಿಡ್ಬೋದು. ಸೊ ಈ ರೀತಿ ಮಾಡಬೇಕು, ಸ್ಕೂಲ್ ಫೀಸ್ ಕಟ್ಟೋದಕ್ಕೆಲ್ಲ ಪ್ಲ್ಯಾನ್ ಮಾಡಬೇಕು. ಇವಾಗ ಪರ್ ಮಂತ್ ಒಂದು 3,000 ಒಂದು ಮಗುವಿಂದ ಅಂದರೆ ಅದೇನು ದೊಡ್ಡ ವಿಷಯ ಅಲ್ಲ. ನೀವು ಬಂದು ದಿವಸಕ್ಕೆ 700 ಎತ್ತಿಟ್ರೂ ತಿಂಗಳಿಗೆ 6,000 ಆಗುತ್ತೆ. ಈ ರೀತಿ ತಿಂಗಳು ಈ ರೀತಿ ದುಡ್ಡುಗಳನ್ನು ನೀವು ಬಂದು ಕೂಡಿಡಬೇಕು. ಓಕೆನಾ? ನೆಕ್ಸ್ಟ್ ಬಂದು ಏನಾದರೂ ಒಡವೆಗೆ ದುಡ್ಡು ಕಟ್ತೀನಿ, ನನಗೆ ದುಡ್ಡೆಲ್ಲ ಸೇವ್ ಆಗುತ್ತೆ, ಕೆಲವು ಟೈಮಲ್ಲಿ ದುಡ್ಡು ನನಗೆ ಜಾಸ್ತಿನೇ ಕೈಯಲ್ಲಿ ಉಳಿಯುತ್ತೆ ಅನ್ನೋರು ಬಂದು ಸೇವ್ ಮಾಡಬೇಕು. ಯಾವುದಾದ್ರೂ ಒಂದು ಇನ್ವೆಸ್ಟ್ ಮಾಡಬೇಕು ಅಂದರೆ ಒಡವೆ ಮೇಲೆ ಇನ್ವೆಸ್ಟ್ ಮಾಡಿ, ತಿಂಗಳು ಒಡವೆ ಕಟ್ಟೋ ಥರ ಇನ್ವೆಸ್ಟ್ ಮಾಡ್ಕೋಬೋದು. ಮತ್ತು ಆಡಂಬರ ಮಾಡಬಾರ್ದು, ಯಾರನ್ನೂ ನೋಡಿ ಮಾಡಿ ಅದರಲ್ಲಿ ಆಡಂಬರ ಮಾಡಬಾರ್ದು. ಮತ್ತು ಯಾರಾದರೂ ಸ್ಕೂಲು ನಮ್ಮ ಮಕ್ಕಳು ಬಂದು ಹೇಳ್ತಾರೆ, ನನ್ನ ಫ್ರೆಂಡ್ ಆ ರೀತಿ ಸ್ಕೂಲಲ್ಲಿ ಹೋಗ್ತಿದ್ದಾನೆ, ಅವ್ನು ಚೆನ್ನಾಗಿ ಹೇಳ್ಕೊಡ್ತಿದ್ದಾರಂತೆ, ತುಂಬ ದೊಡ್ಡ ಸ್ಕೂಲು ಹಾಗೆ ಹೀಗೆ ಅಂತ ನಿಮ್ಮನ್ನು ಬಂದು ಅಳೋದು ಅಳಿಸ್ಕೋ ಹತ್ತು ನಿಮ್ಮನ್ನು ಬಂದು ಉಬ್ಬಿಸೋವಾಗ ನೀವು ಬಂದು ಮಕ್ಕಳು ಹೇಳ್ತಾರೆ ಅಂತೇಳಿ ಉಬ್ಬಿ ದೊಡ್ಡ ದೊಡ್ಡ ಸ್ಕೂಲ್ಗೆಲ್ಲ ಹಾಕಬಾರ್ದು. ಜಾಸ್ತಿ ಖರ್ಚು ಮಾಡ್ಕೊಳಕ್ಕೆ ಹೋಗಬೇಡಿ. ಎಜುಕೇಷನ್ ಚೆನ್ನಾಗಿರುತ್ತೆ ಎಲ್ಲ, ಗೌರ್ಮೆಂಟ್ ಸ್ಕೂಲಲ್ಲಿ ಕೂಡ ಚೆನ್ನಾಗಿದೆ, ಪ್ರೈವೇಟ್ ಸ್ಕೂಲಲ್ಲೂ ಚೆನ್ನಾಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಗೌರ್ಮೆಂಟ್ ಸ್ಕೂಲು ನಾವು ಮಟ್ಟ ಹಾಕೋ ಹಾಗಿಲ್ಲ, ನಿಮಗೆ ಎಲ್ಲಿ ಕಂಫರ್ಟಬಲ್ ಇಂಗ್ಲೀಷ್ ಮೀಡಿಯಮಲ್ಲೇ ಓದಬೇಕು ನಮ್ಮ ಪಾಪು ಅಂತಂದರೆ ಖಂಡಿತವಾಗ್ಲೂ ನೀವು ಒಂದು ಒಳ್ಳೆ ಸ್ಕೂಲ್ಗೆ ಹಾಕ್ಬೋದು. ಸೊ ಆ ರೀತಿ ನೀವು ಪ್ಲ್ಯಾನನ್ನು ಮಾಡ್ಕೊಳ್ಳಿ, ಸ್ಕೂಲ್ ಫೀಸ್ಗೆ ಅಂತಲೇ ಒಂದು ಅಕೌಂಟ್ ಓಪನ್ ಮಾಡಿಬಿಟ್ಟು, ಇಲ್ಲ ನಿಮ್ಮ ಅಕೌಂಟಲ್ಲೇ ನೀವು ಬಂದು ಸ್ವಲ್ಪ ದುಡ್ಡನ್ನು ಹಾಕಿಡಬೇಕು. ಹಾಕಿಡೋದು ಯಾವ ಥರ ಇರಬೇಕು ಅಂದರೆ, ಮನಸ್ಸಿಗೆ ಸಮಾಧಾನನೇ ಆಗಬಾರ್ದು ಹಾಕೋವರೆಗೂ, ಆ ಥರ ಇಟ್ಕೊಳ್ಳಿ ಮನಸ್ಸಿನ ಸ್ಥಿತಿನ. ಈಗ ಒಂದು ಮನೇಲಿ ಕೆಲಸ ಮಾಡಿಲ್ಲ ಅಂದರೆ ನಿಮ್ಮ ಮನಸ್ಸು ಎಷ್ಟು ಮಟ್ಟಿಗೆ ಬೇಜಾರಾಗ್ತಾ ಇರುತ್ತೆ, ಅಯ್ಯೋ ನಾನು ಮಾಡಲಿಲ್ಲ ಅಂತ. ಅದೇ ಥರನೇ ತಿಂಗಳು ಅಯ್ಯೋ ನಾನು ಒಂದು 6,000 ಕೂಡಿರ್ಲಿಲ್ವೇ ಅಂತ ನಿಮ್ಮ ಮನಸ್ಸು ಅನಿಸ್ಬೇಕು. ಆ ರೀತಿ ಮಾಡ್ಕೊಳ್ಳಿ. ನಿಮ್ಮ ಹಸ್ಬೆಂಡ್ ಕೂಡ ಹೇಳಿ ಈ ರೀತಿ ದುಡ್ಡನ್ನು ಕೂಡಿಡೋದು ತುಂಬ ಮುಖ್ಯ ಮಕ್ಕಳ ಎಜುಕೇಷನ್ಗೆ ಅಂತೇಳಿ ನೀವು ಬಂದು ದುಡ್ಡನ್ನು ಕೂಡಿಡಬೇಕು. ಸೊ ಎಜುಕೇಷನ್ ಅನ್ನೋದು ಇಂಪಾರ್ಟೆಂಟು, ಅದೇ ಟೈಮಲ್ಲಿ ಮಗು ಸ್ಕೂಲ್ಗೆ ಹಾಕುವಾಗ ದುಡ್ಡು ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ ದುಡ್ಡಿಗೆ ಮಹತ್ವ ಕೊಡಲೇಬೇಕು. ಈ ರೀತಿ ದುಡ್ಡನ್ನು ನೀವು ಕೂಡಿಟ್ಟು ಮಕ್ಕಳಿಗೋಸ್ಕರ ಪ್ರೀ ಪ್ಲ್ಯಾನ್ ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಕಷ್ಟ ಆಗೋದಿಲ್ಲ. ಸೊ ಈ ರೀತಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇದು ಯೂಸ್ಫುಲ್ ಆಗಿರುತ್ತೆ ಈ ವಿಡಿಯೋ. ಯಾಕಂತಂದರೆ ತಿಂಗಳು ಕೂಡಿಡೋದು ದೊಡ್ಡ ವಿಷಯ ಅಂತ ಅನಿಸಲ್ಲ, ಅದ್ರ ಬದಲಾಗಿ ಒಂದೇ ಸಲ 60,000 ಒಂದೇ ಸಲ 30,000 ಅನ್ನುವಾಗ ಇಂಥವ್ರಿಗೂ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಅಂತ ಒಂದು ಸ್ವಲ್ಪ ದುಡ್ಡು ಮಕ್ಕಳು ಎಜುಕೇಷನ್ಗೆ ಅಂತ ಸ್ವಲ್ಪ ದುಡ್ಡು ಎತ್ತಿಡುವಾಗ ಖಂಡಿತವಾಗ್ಲೂ ಇಕ್ಕಟ್ಟಾದಂತಹ ಒಂದು ಪರಿಸ್ಥಿತಿ ಬಂದಾಗ ಅದು ಯೂಸ್ ಆಗುತ್ತೆ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಬಂದು ಗೃಹಿಣಿಯರಿಗೆ ಇನ್ನೂ ಸಿಂಪಲ್ ಟಿಪ್ಸ್ ಮನಿ ಸೇವಿಂಗ್ಗೆ ಹೇಳ್ತೀನಿ. ಟೇಕ್ ಕೇರ್, ಬೈ ಬೈ.